गुड मॉर्निंग मक्कले इवत्तु फोर्थ और कन्नड लेसन निम्गे लास्ट क्लासल्ले काडिनल्लि स्पर्धेयन्न पाठद बग्गे तिळिसिकोड्ता इद्दे हौदल्वा हिंदिन क्लासल्लि एनु माडिद्दे अन्नोदन्न स्वल्प निम्गे ग्लान्स माड्बिट्टु आमेले अदर मुंदुवरेद भागवन्न नानु निम्गे तिळिस्ता होग्तीनि मक्कले ओंदु काड् इरुत्ते आ काडल्लि ಗಿಡಮರಗಳೆಲ್ಲ ಆಗ ತಾನೇ ಚಿಗುರೊಡೆದು ಬಹಳ ಹಸಿರಿನಿಂದ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ ಅಂತಹ ಒಂದು ಕಾಡಿನಲ್ಲಿ ಏನು ಮಾಡ್ತಾ ಇರ್ತವೆ ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳು ನವಿಲುಗಳು ಗಿಳಿಗುಬ್ಬಿಗಳು ಎಲ್ಲವೂ ಕೂಡ ಸಂತೋಷದಿಂದ ಏನು ಮಾಡ್ತಾ ಇತ್ತು ಆ ಕಾಡಲ್ಲಿ ಸಹಬಾಳ್ವೆಯನ್ನ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇತ್ತು ಆಗ ಆ ಒಂದು ಕಾಡಿಗೆ ಒಬ್ಬ ರಾಜ ಇದ್ದ ಆ ರಾಜ ಯಾರು ಅಂತ ಹೇಳಿದ್ರೆ ಸಿಂಹ ಆಗಿದ್ದ ಆ ಸಿಂಹ ಒಂದು ದಿನ ಏನು ಮಾಡ್ತಾನೆ ನಮ್ಮ ಒಂದು ಕಾಡಿನ ದಿನಾಚರಣೆಯನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ ಆ ನಿರ್ಧಾರವನ್ನು ಮಾಡಿ ಆ ಕಾಡಿನ ಸಿಂಹ ಏನು ಮಾಡ್ತಾನೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಭೆ ಕರೀತಾನೆ ಆಗ ಆ ಸಭೆಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಬಂದು ಸೇರ್ತವೆ ಆಗ ಅಲ್ಲಿ ಸಂಭಾಷಣೆ ನಡೆಯುತ್ತೆ ಅಂತ ಹೇಳಿದೆ ಅಲ್ವಾ ಆಗ ಸಿಂಹ ಹೇಳುತ್ತೆ ನಾನು ಈ ತರ ಕಾಡಿನ ಒಂದು ದಿನಾಚರಣೆಯನ್ನು ಅದ್ದೂರಿಯಾಗಿ ನಾನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಒಂದು ಒಪ್ಪಿಗೆ ನನಗೆ ಬೇಕು ಅಂತ ಹೇಳುತ್ತೆ ಆಗ ಆ ಪ್ರಾಣಿಗಳು ಕೂಡ ಸರಿ ನೀನು ನಿರ್ಧಾರ ಮಾಡಿರೋದು ಸರಿ ಹಾಗೆ ಆಗಲಿ ನೀವು ಕಾಡಿನ ಒಂದು ದಿನಾಚರಣೆಯನ್ನು ಮಾಡಲಿಕ್ಕೆ ನಾವು ಕೂಡ ಒಮ್ಮತವನ್ನು ಸಲ್ಲಿಸ್ತೇವೆ ಅಂತ ಎಲ್ಲ ಪ್ರಾಣಿಗಳು ಒಕ್ಕೊರಳಿನಿಂದ ಏನು ಮಾಡ್ತವೆ ಒಪ್ಪಿಗೆಯನ್ನು ಸೂಚಿಸ್ತವೆ ಆಗ ಆನೆ ಹೇಳುತ್ತೆ ಪ್ರತಿ ವರ್ಷ ನಾವು ಯಾವ ರೀತಿಯಾಗಿ ಆಚರಣೆ ಮಾಡ್ತೀವೋ ಅದಕ್ಕಿಂತ ನಾವು ವಿಶೇಷವಾಗಿ ನಾವು ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳುತ್ತೆ ಆಗ ಕಾಗೆ ಹೇಳುತ್ತೆ ಹೇಗೆ ವಿಶೇಷ ಅಂತಂದರೆ ಏನು ಯಾವ ರೀತಿಯಾಗಿ ಮಾಡೋದು ಅಂತ ಕೇಳುತ್ತೆ ಅದಕ್ಕೆ ಆನೆ ಹೇಳುತ್ತೆ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಕೂಡ ಆಟಗಳ ಒಂದು ಸ್ಪರ್ಧೆಯನ್ನು ನಡೆಸಬೇಕು ಗೆದ್ದವರಿಗೆ ಬಹುಮಾನವನ್ನು ಕೊಡಬೇಕು ಅಂತ ಆನೆ ಹೇಳುತ್ತೆ ಅದಕ್ಕೆ ಮೊಲ ಹೇಳಿರುತ್ತೆ ಇಲ್ಲ ಇಲ್ಲ ಈ ವರ್ಷ ಆಟಗಳನ್ನು ಆಡಿಸೋದು ಬೇಡ ಆಟದ ಸ್ಪರ್ಧೆ ಇರೋದು ಬೇಡ ಅದರ ಬದಲು ಆಶುಭಾಷಣ ಸ್ಪರ್ಧೆಯನ್ನು ನಡೆಸೋಣ ಅಂತ ಹೇಳುತ್ತೆ ಆಗ ಆನೆ ಹೇಳುತ್ತೆ ಯಾಕೆ ಅಂತ ಪ್ರಶ್ನೆಯನ್ನು ಕೇಳಿರುತ್ತೆ ಆಗ ನೀನು ಹಿಂದೆ ಒಂದ್ಸಲಿ ನೀನು ಆಮೆ ಜೊತೆಗೆ ಓಟದ ಸ್ಪರ್ಧೆಯಲ್ಲಿ ಸೋತೆ ಅಂತ ಭಯ ಪಟ್ಕೊಂಡು ನೀನು ಈ ವರ್ಷ ಆಟದ ಸ್ಪರ್ಧೆ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಅಂತ ಆನೆ ಪ್ರಶ್ನೆಯನ್ನು ಕೇಳುತ್ತೆ ಅದಕ್ಕೆ ಮೊಲ ಹೇಳುತ್ತೆ ಇಲ್ಲ ಇಲ್ಲ ನಾನು ಯಾಕೆ ಭಯಪಡಲಿ ಪ್ರತಿ ಸಲ ಅದೇ ಆಟವನ್ನು ಆಡೋದ್ರ ಬದಲು ಹೊಸದಾಗಿ ಹೊಸದಾದಂಥ ಒಂದು ಸ್ಪರ್ಧೆಯನ್ನು ಇಟ್ಟಾಗ ನಮಗೆ ಗೊತ್ತಿಲ್ಲದೆ ಇರೋಂತಹ ವಿಚಾರಗಳು ನಮಗೆ ಗೊತ್ತಾಗುತ್ತೆ ನಾವು ಕೂಡ ತಿಳ್ಕೊಬೋದು ಅದಕ್ಕೋಸ್ಕರ ನಾನು ಈ ಸ್ಪರ್ಧೆಯನ್ನು ಇಡುವಂತ ಹೇಳ್ತಾ ಇದ್ದೀನಿ ಅಂತ ಮೊಲ ಹೇಳುತ್ತೆ ಆಗ ನರಿ ಇಟ್ಕೊಂಡು ಕೇಳುತ್ತೆ ಸರಿ ಆಶುಭಾಷಣ ಸ್ಪರ್ಧೆ ಅಂತಂದರೆ ಏನು ಹಾಗಂದ್ರೆ ಏನು ಅಂತ ಕೇಳುತ್ತೆ ಆಗ ಮೊಲ ಹೇಳುತ್ತೆ ನರಿಗೆ ನಿನಗೆ ಅಷ್ಟು ಗೊತ್ತಾಗಲ್ವಾ ಆಶುಭಾಷಣ ಸ್ಪರ್ಧೆ ಅಂತ ಹೇಳಿದ್ರೆ ಸ್ಥಳದಲ್ಲೇ ಒಂದು ವಿಚಾರದ ಬಗ್ಗೆ ಟಾಪಿಕ್ಕು ಅಥವಾ ವಿಚಾರದ ಬಗ್ಗೆ ಕೊಟ್ಟಾಗ ಅದನ್ನು ಮಾತಾಡೋದು ಅದ್ರ ಬಗ್ಗೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಆಗ ಸಿಂಹ ಏನು ಮಾಡುತ್ತೆ ಸರಿ ಹಾಗಾದರೆ ನಾಳೆ ಎಲ್ಲ ಈ ಸ್ಪರ್ಧೆಯನ್ನು ನಡೆಸೋಣ ನಾವು ಎಲ್ಲರೂ ಕೂಡ ಇದೇ ಪ್ಲೇಸ್ಗೆ ನಾಳೆ ಸರಿಯಾದ ಸಮಯಕ್ಕೆ ಸೇರಬೇಕು ಅಂತ ಏನು ಮಾಡುತ್ತೆ ಸಿಂಹ ಹೇಳುತ್ತೆ ಮರುದಿನ ಆಗುತ್ತೆ ಮರುದಿನ ಏನು ಮಾಡ್ತವೆ ಎಲ್ಲ ಪ್ರಾಣಿಗಳು ಅವರು ಹೇಳಿದಂತಹ ಒಂದು ಸ್ಥಳಕ್ಕೆ ಬಂದು ಸೇರ್ತವೆ ಆಗ ಸಿಂಹ ಹೇಳುತ್ತೆ ಈ ಒಂದು ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರನ್ನಾಗಿ ಕೋಗಿಲೆ ಮತ್ತು ಕೋತಿ ಮತ್ತು ತೋಳವನ್ನು ನಾವು ಆಯ್ಕೆ ಮಾಡಿದ್ದೀವಿ ಅವರೇ ತೀರ್ಪುಗಾರರು ಅವರೇ ಜಡ್ಜ್ಮೆಂಟು ಅವರು ಈ ತೀರ್ಪುಗಾರರ ಸ್ಪರ್ಧೆಯನ್ನು ಪ್ರಾರಂಭವಾಗುವುದಕ್ಕೆ ಮುಂಚೆ ಅವರು ಏನು ಮಾಡಿರ್ತಾರೆ ಆ ಮೂರು ಜನರು ಆ ಒಂದು ಡಬ್ಬಿಯಲ್ಲಿ ಒಂದು ಚೀಟಿಯನ್ನು ಬರೆದು ಅಂದರೆ ಯಾವ್ಯಾವ ಟಾಪಿಕ್ಕು ಅಂತ ಅದನ್ನೆಲ್ಲ ಏನು ಮಾಡಿರ್ತಾರೆ ಆ ಚೀಟಿಯಲ್ಲಿ ಬರೆದು ಹಾಕಿರ್ತಾರೆ ಆಗ ಅದನ್ನು ಒಬ್ಬೊಬ್ಬರಾಗಿ ಒಂದೊಂದು ತೊಗೊಂಡು ಅದ್ರ ಬಗ್ಗೆ ನಿಮಗೆ ಸಿಕ್ಕಿದಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಆ ಒಂದು ಸ್ಪರ್ಧೆಯ ನಿಯಮವನ್ನು ತಿಳಿಸ್ಕೊಡ್ತಾರೆ ಅಲ್ಲಿವರೆಗೂ ನೀವು ತಿಳ್ಕೊಂಡಿದ್ರಿ ಹೌದಲ್ವಾ ಮಕ್ಕಳೇ ಈಗ ಮುಂದೆ ಏನಾಗುತ್ತೆ ನೋಡೋಣ ಪ್ರಾರಂಭವಾಗುವುದಕ್ಕೆ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು ಸ್ಪರ್ಧೆ ಪ್ರಾರಂಭವಾಯಿತು ನೋಡಿ ಈಗ ಸ್ಪರ್ಧೆ ಪ್ರಾರಂಭವಾಗಿದೆ ತೋಳ ಒಬ್ಬೊಬ್ಬರಾಗಿ ಬನ್ನಿ ಡಬ್ಬಿಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡಿರಿ ನೋಡಿ ಈಗ ತೋಳ ತೀರ್ಪುಗಾರ ಅಲ್ವಾ ಅಲ್ಲಿ ಆಗ ತೋಳ ಹೇಳುತ್ತೆ ನೋಡಿ ಇಲ್ಲಿ ಡಬ್ಬಿಯಲ್ಲಿ ಚೀಟಿಗಳಿದೆ ಈ ಚೀಟಿಯನ್ನೆಲ್ಲ ಒಬ್ಬೊಬ್ಬರಾಗಿ ಬಂದು ನಿಮಗೆ ಯಾವ ಚೀಟಿ ಬೇಕೋ ಅದನ್ನು ತೊಗೊಂಡೋಗಿ ಆ ಚೀಟಿಯನ್ನು ಓಪನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ಅಥವಾ ವಿಷಯದ ಬಗ್ಗೆ ನೀವು ಅಲ್ಲಿ ಮಾತಾಡಬೇಕು ಅಂತ ಹೇಳುತ್ತೆ
ಪ್ರತಿಯೊಬ್ಬರಿಗೂ ಸಮಯ 5 ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿತು. ಹಾಗೇನೇ ನೀವು ಈ ಒಂದು ವಿಚಾರದಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಆ ಟಾಪಿಕ್ ಸಿಕ್ತು ಅಂತ ಹೇಳಿಬಿಟ್ಟು ಸುಮ್ಮನೆ ಒಬ್ಬರೇನೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡೋದಲ್ಲ. ನಿಮಗೆ ಕೇವಲ ಆ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ 5 ನಿಮಿಷ ಕಾಲಾವಕಾಶ ಇರುತ್ತೆ ಅಂತ ಆ ಟೈಮಿಂಗ್ಸ್ನು ಕೂಡ ಮೆನ್ಷನ್ ಮಾಡ್ತಾರೆ. ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು. ಸರಿ ಅಂತ ಹೇಳಿಬಿಟ್ಟು ಏನು ಮಾಡ್ತವೆ ಅಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳೆಲ್ಲ ಸರದಿ ಅಂತಂದರೆ ಸಾಲು ಸಾಲಾಗಿ ಬಂದು ಆ ಒಂದು ಬರೆದಿರುವಂತಹ ಚೀಟಿಯನ್ನು ತಗೊಂಡು ಏನು ಮಾಡ್ತಾರೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊಂಟಿಲು ಹಾಗೂ ಬಾಲವನ್ನು ಅಲ್ಲಾಡಿಸುತ್ತಾ ಗೀಳಿಡುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಸೊಂಡಿಲನ್ನು ಹಾಕಿ ಚೀಟಿಯನ್ನು ಎತ್ತಿಕೊಂಡಿತು. ನೋಡಿ ನಮ್ಮ ಆನೆ ಬಲರಾಮ ಅಲ್ವಾ, ಅವನು ತುಂಬ ದಟ್ಟಪುಷ್ಟವಾದಂತಹ ಒಂದು ದೊಡ್ಡದಾದಂತಹ ದೈತ್ಯಾಕಾರದ ಒಂದು ಪ್ರಾಣಿ ಹೌದಲ್ವಾ. ಅದು ಬರುತ್ತೆ, ಬರಬೇಕಾದಾಗ ಏನು ಮಾಡುತ್ತೆ ತನ್ನ ಸೊಂಡಿಲನ್ನು ಮತ್ತು ತನ್ನ ಬಾಲವನ್ನು ಅಲ್ಲಾಡಿಸ್ಕೊಂಡು ಜೋರಾಗಿ ಕೂಗ್ತಾ, ಗೀಳಿಡೋದು ಅಂತ ಹೇಳಿದ್ರೆ ಕೂಗೋದು ಅಂತ ಮಕ್ಕಳೇ, ಗೀಳಿಡ್ತಾ ಗಂಟಲನ್ನು ಏನು ಮಾಡ್ಕೊತಾ ಇದೆ ಅದು ಸರಿಪಡಿಸ್ಕೊತಾ ಇದೆ. ಆಮೇಲೆ ಆ ಡಬ್ಬಿಯಲ್ಲಿ ಅದೇನು ಮಾಡ್ತು ತನ್ನ ಸೊಂಡಲನ್ನು ಹಾಕಿ ಅಲ್ಲಿದ್ದಂಥ ಒಂದು ಚೀಟಿಯನ್ನು ತಗೊಳ್ಳುತ್ತೆ. ನೀವು ಅಷ್ಟೇ ಅಲ್ವಾ, ಏನಾದ್ರೂ ಸಾಂಗ್ ಹೇಳಿ ಅಂತ ಹೇಳಿದಾಗ ಫಸ್ಟ್ ಏನು ಮಾಡ್ತೀರಾ, ಸರಿ ಮೀಸ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಕುಡ್ಕೊಂಡು ಆಮೇಲೆ ಗಂಟಲನ್ನ ಅಂತ ಹೇಳಿಬಿಟ್ಟು ಸರಿ ಮಾಡ್ಕೊಂಡು ಏನು ಮಾಡ್ತೀರಾ, ಆಮೇಲೆ ನೀವು ಮಾತನಾಡಲಿಕ್ಕೆ ಅಥವಾ ಹಾಡು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀರಾ ಹೌದಲ್ವಾ. ಹಾಗೆ ಈ ಆನೆನೂ ಕೂಡ ಈ ರೀತಿಯಾಗಿ ಗಂಟಲನ್ನು ಸರಿ ಮಾಡಿಕೊಂಡು ಡಬ್ಬಿಯಲ್ಲಿ ಸೊಂಡಲನ್ನು ಹಾಕಿ ಚೀಟಿಯನ್ನು ತಗೊಂಡು ಮಾತನಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಆನೆ. ಅಬ್ಬ, ಈ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ಆಗ ಆ ಟಾಪಿಕನ್ನು ನೋಡಿ ಓಪನ್ ಮಾಡಿ ನೋಡುತ್ತೆ ಆನೆ, ತುಂಬ ಸಂತೋಷ ಪಡುತ್ತೆ. ಅಬ್ಬ, ನಾನು ಇಷ್ಟಪಡ್ತಾ ಇದ್ದೆ, ಆ ಇಷ್ಟವಾದಂತಹ ವಿಷಯನೇ ನನಗೆ ಬಂದಿದೆ. ನನಗೆ ಸಿಕ್ಕಿರೋ ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ ರೇಡಿಯೋ, ಆಕಾಶವಾಣಿ ಅನ್ನೋದ್ರ ಬಗ್ಗೆ ನನಗೆ ಸಿಕ್ಕಿದೆ ಅಂತ ಆ ಆನೆ ಎಲ್ಲರ ಮುಂದೆ ವಿಚಾರವನ್ನು ಸ್ಪಷ್ಟಪಡುತ್ತೆ. ರೇಡಿಯೋ ಒಂದು ಸಂಪರ್ಕ ಸಾಧನ. ಈಗ ಆ ಆನೆ ಆ ಸಿಕ್ಕಿರುವಂತಹ ವಿಚಾರದ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದೆ. ಇದು ಒಂದು ಸಂಪರ್ಕ ಸಾಧನ ಆಗಿದೆ, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸಾಧನ, ಅದನ್ನು ನಾವು ಸಂಪರ್ಕ ಸಾಧನ ಅಂತ ಹೇಳ್ತೀವಿ. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ಈ ಒಂದು ಪ್ರಮುಖವಾದಂತಹ ಒಂದು ಸಂಪರ್ಕ ಸಾಧನವಾದಂತಹ ಈ ರೇಡಿಯೋವನ್ನು ಕಂಡುಹಿಡಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮಾರ್ಕೋನಿ ಅಂತ ತಿಳಿಸ್ತಾ ಇದೆ. ಇದರಲ್ಲಿ ಚಿಂತನ, ಕೃಷಿ ಸಮಾಚಾರ, ಶಿಕ್ಷಣ ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನೋಡಿ ಆನೆ ಹೇಳ್ತಾ ಇದೆ, ಈ ರೇಡಿಯೋ ಅಂತ ಹೇಳಿದಾಗ ಇದು ಕೇವಲ ಆಲಿಸುವಿಕೆಯ ಒಂದು ಅಂಶವನ್ನು ಹೊಂದಿದೆ. ಈ ಒಂದು ಆಲಿಸುವಿಕೆಯ ಅಂಶವನ್ನು ಹೊಂದಿರುವಂತಹ ಈ ರೇಡಿಯೋದಲ್ಲಿ ನಮಗೆ ಯಾವ್ಯಾವ ವಿಚಾರ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಚಿಂತನ, ಮತ್ತು ಕೃಷಿ ಸಮಾಚಾರ ಅಂದರೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಶಿಕ್ಷಣ ವಾರ್ತೆ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು, ಹಾಗೆ ಕ್ರೀಡೆ, ಸಂದರ್ಶನ, ರಾಜಕೀಯ, ಮನರಂಜನೆ, ಚಿತ್ರಗೀತೆ, ವಾರ್ತೆ ಇನ್ನೂ ಅನೇಕ ರೀತಿಯಾದಂತಹ ವಿಚಾರಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಇದು ನಮಗೆ ಪ್ರಸಾರ ಮಾಡುತ್ತೆ. ಇದು ಕೇವಲ ಆಲಿಸುವಿಕೆ ಮಾತ್ರ ಆಗಿರುತ್ತೆ, ದೃಶ್ಯದಲ್ಲಿ ನಾವು ನೋಡಲಿಕ್ಕೆ ಆಗಲ್ಲ. ಇದು ರೇಡಿಯೋ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಬರೀ ಕೇಳಿಸ್ಕೊಳ್ಳುವಂತಹ ಒಂದು ಅಂಶವಾಗಿರುತ್ತೆ. ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು. ಅಷ್ಟೇ ಅಲ್ಲ, ಈ ಒಂದು ವಿಚಾರದಿಂದ ನಾವು ಏನು ತಿಳ್ಕೋಬಹುದು ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳಲ್ಲಿ ನಡೆಯುವಂತಹ, ಅಂತಾರಾಷ್ಟ್ರೀಯಗಳಲ್ಲಿ ನಡೆಯುವಂತಹ ವಿಚಾರವನ್ನು ಇದು ಏನು ಮಾಡುತ್ತೆ ನಮಗೆ ತಕ್ಷಣ ನಮಗೆ ತಿಳಿಸುವಂತಹ ಒಂದು ಪ್ರಮುಖವಾದಂತಹ ಒಂದು ಮಾಧ್ಯಮವಾಗಿದೆ ಅನ್ನೋದನ್ನು ತಿಳಿಸ್ತಾ ಇದೆ. ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ, ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು. ನನಗೆ ತುಂಬ ಫೇವ್ರೆಟ್ ಆದಂತಹ ಒಂದು ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ರೇಡಿಯೋದಲ್ಲಿ ಚಿನ್ನರ ಚುಕ್ಕಿ, ಇವೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ಹಾಗೆಯೇ ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಅನ್ನೋ ಒಂದು ಕಾರ್ಯಕ್ರಮ ನನಗೆ ಬಹಳ ಅಚ್ಚುಮೆಚ್ಚು. ಅಚ್ಚುಮೆಚ್ಚು ಅಂತ ಹೇಳಿದ್ರೆ ಮಕ್ಕಳೇ ತುಂಬ ಇಷ್ಟವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಇದೆ.
ನಿಮ್ಗಳಿಗೂ ಅಷ್ಟೇ ಅಲ್ವಾ? ಹೇ, ನಿಮಗೆ ಯಾವುದು ತುಂಬ ಫೇವ್ರೇಟ್ ಆಗಿರುವಂತಹ ಒಂದು ಟಿ ವಿಲಿ ಶೋ ಆಗುವಂತಹ ಒಂದು ಯಾವುದು ಕಾರ್ಯಕ್ರಮ ಇಷ್ಟ ಅಂತ ಹೇಳಿದಾಗ ಕೆಲವರು ಒಬ್ಬೊಬ್ಬರು ಒಂದೊಂದು ಹೇಳ್ತೀರಾ ಅಲ್ವಾ? ಕೆಲವ್ರು ಏನಂತಾರೆ ರಿಯಾಲಿಟಿ ಶೋಗಳು ಇಷ್ಟ ಅಂತ ಹೇಳ್ತಾರೆ, ಕೆಲವರು ಏನಂತಾರೆ ಸೀರಿಯಲ್ ಇಷ್ಟ ಅಂತ ಹೇಳ್ತಾರೆ, ಹೌದಲ್ವಾ? ಹಾಗೇನೆ ಇಲ್ಲೂ ಕೂಡ ಈ ಆನೆಗೆ ತುಂಬ ಅಚ್ಚುಮೆಚ್ಚಿನಾದಂತಹ ಒಂದು ರೇಡಿಯೋದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲ್ಲಿ ಚಿನ್ನರ ಚುಕ್ಕಿ ಅನ್ನೋದು ಬಹಳ ಇದಕ್ಕೆ ಅಚ್ಚುಮೆಚ್ಚಾದಂತಹ ಒಂದು ಕಾರ್ಯಕ್ರಮವಾಗಿದೆ. ವೇಗವಾಗಿ ಓಡಿ ಬಂದ ಚಿರತೆಯು ಚೀಟಿಯನ್ನು ಎತ್ತಿಕೊಂಡಿತು. ನೋಡಿ, ಇದಿಷ್ಟು ಆನೆ ಆ ಒಂದು ರೇಡಿಯೋ ಬಗ್ಗೆ ಮಾತಾಡಿ ಮುಗಿಸುತ್ತೆ. 5 ನಿಮಿಷ ಆಯಿತು. ತದನಂತರ ಮುಂದಿನ ಒಂದು ಪ್ರಾಣಿಯ ಸರದಿ ಯಾರ್ದು ಅಂತ ಹೇಳಿದ್ರೆ ಚಿರತೆದು. ಆ ಚಿರತೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಫಾಸ್ಟಾಗಿ, ವೇಗ ಅಂತ ಹೇಳಿದ್ರೆ ಬೇಗ ಅಂತ, ಫಾಸ್ಟಾಗಿ ಓಡ್ ಬಂದು ಆ ಚಿರತೆ ಏನು ಮಾಡ್ತು, ಅಲ್ಲಿರುವಂಥ ಒಂದು ಚೀಟಿಯನ್ನು ತಗೊಳ್ಳುತ್ತೆ. ಚಿರತೆ, ನನಗೆ ರೈಲು ವಿಷಯ ಸಿಕ್ಕಿದೆ. ಸರಿ, ತಗೊಂಡು ಆ ಸ್ಲಿಪ್ಪನ್ನು ಓಪನ್ ಮಾಡಿ ನೋಡುತ್ತೆ ಚಿರತೆ. ಆ ಚಿರತೆ ನೋಡಿದಾಗ ಅದಕ್ಕೆ ಯಾವ ಸಿಕ್ಕಿದೆ ಅಂತ ಹೇಳಿದ್ರೆ ಟಾಪಿಕ್ಕು ರೈಲು, ಟ್ರೈನ್, ಆ ಒಂದು ವಿಚಾರದ ಬಗ್ಗೆ ಅದಕ್ಕೆ ಸಿಕ್ಕಿದೆ. ಓಹೋ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ಆಗ ಹೇಳುತ್ತೆ ಚಿರತೆ, ಓಹೋ, ಇದು ಬಹಳ ಉದ್ದವಾದಂತಹ ಒಂದು ವಾಹನ ಇದು. ನಾನು ತುಂಬ ಫಾಸ್ಟಾಗಿ ಚಲಿಸ್ತೀನಿ ಅಂತ ಹೇಳಿದ್ರೆ ನನಗಿಂತ ಇದು ಬಹಳ ವೇಗವಾಗಿ ಚಲಿಸುವಂತಹ ಒಂದು ವಾಹನವಾಗಿದೆ. ಇದು ಬಹಳ ಉದ್ದವಾದಂತಹ ಒಂದು ವಾಹನವಾಗಿದೆ. ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ನೋಡಿ, ಈಗ ಅದು ಹೇಳ್ತಾ ಹೋಗ್ತಾ ಇದೆ. ಯಾವುದು? ಚಿರತೆ, ರೈಲಿನ ಬಗ್ಗೆ. ಇದು ಭೂಮಿಯ ಮೇಲೆ ಇರುವಂತಹ ಕಂಬಿಯ ಮೇಲೆ ಮಾತ್ರ ಇದು ಚಲಿಸುತ್ತೆ ಅಂತ ಏನು ಮಾಡ್ತು ಚಿರತೆ ಹೇಳ್ತಾ ಇದೆ. ಸರಕುಗಳನ್ನು ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು. ಅಷ್ಟೇ ಇಲ್ಲ, ಈ ರೈಲಲ್ಲಿ ಹೆಚ್ಚಾಗಿ ಒಂದು ಬಾರಿ ಎಷ್ಟು, ಒಂದಕ್ಕಿಂತ ಹೆಚ್ಚಾಗಿ ಇಲ್ಲಿ ಜನರನ್ನು ಪ್ರಯಾಣ ಮಾಡಬಹುದು. ಇದು ಕೇವಲ 20 ಅಥವಾ 50 ಅಥವಾ 60 ಜನರನ್ನು ಮಾತ್ರ ಇದು ಸಾಕ್ಸಲ್ಲ, 50-60 ಹೆಚ್ಚು 200 ಅಥವಾ 500 ಜನರನ್ನು, ಪ್ರಯಾಣಿಕರನ್ನು ಇದನ್ನು ಪ್ರಯಾಣಿಸಬಹುದು. ಯಾವುದರಲ್ಲಿ? ಈ ರೈಲಲ್ಲಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸರಕುಗಳನ್ನು ಸಾಗಿಸಬಹುದು. ಅಷ್ಟೇ ಅಲ್ಲ, ಸರಕುಗಳು ಅಂತ ಹೇಳಿದ್ರೆ ಮಕ್ಕಳೇ ಗೂಡ್ಸ್ಗಳು ಅಂತ ಅಂದರೆ, ಗೂಡ್ಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ಕಬ್ಬಿಣದ ಇದಾಗಿರಬಹುದು ಅಥವಾ ಆಹಾರ ಪದಾರ್ಥಗಳಾಗಿರಬಹುದು, ಅದನ್ನು ನಾವು ಗೂಡ್ಸ್ ಅಂತ ಹೇಳ್ತೀವಿ, ಅದನ್ನು ಸರಕು ಸಾಗಾಣಿಕೆ ಅಂತ ಹೇಳ್ತೀವಿ. ಆ ಸರಕುಗಳನ್ನು ಕೂಡ ನಾವು ಸಾಗಿಸ್ಬಹುದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಹಾಗೆ ಈ ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ತಿಂಡಿ, ಮಲಗುವ ವ್ಯವಸ್ಥೆ ಇರುತ್ತದೆ. ಅಷ್ಟೇ ಅಲ್ಲ, ಈ ಬಸ್ಸಲ್ಲಾದರೆ ಮಲ್ಕೋಬೋದು ಅಷ್ಟೇ, ಕೂತ್ಕೋಬೋದು, ಆದರೆ ಊಟ ತಿಂಡಿ ವ್ಯವಸ್ಥೆ ಅಲ್ಲಿ ಇರಲ್ಲ, ಶೌಚಾಲಯ ವ್ಯವಸ್ಥೆನೂ ಕೂಡ ಅಲ್ಲಿರಲ್ಲ. ಆದರೆ ಈ ಟ್ರೈನಲ್ಲಿ ಶೌಚಾಲಯ ವ್ಯವಸ್ಥೆ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ, ತಿಂಡಿ ವ್ಯವಸ್ಥೆನೂ ಕೂಡ ಇದೆ. ಹಾಗೆ ಮಲ್ಕೊಳ್ಳುವಂತಹ ಒಂದು ವ್ಯವಸ್ಥೆನೂ ಕೂಡ ಈ ಒಂದು ಟ್ರೈನಲ್ಲಿ ನಾವು ಕಾಣಬಹುದು. ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಎಂದು ಹೇಳಿ ಕುಳಿತುಕೊಂಡಿತು. ಅಷ್ಟೇ ಅಲ್ಲ, ಬೇರೆ ಒಂದು ವಾಹನಗಳಿಗೆ ಹೋಲಿಕೆ ಮಾಡ್ಕೊತು ಅಂತ ಹೇಳಿದ್ರೆ ಈ ಟ್ರೈನಲ್ಲಿ ಪ್ರಯಾಣ ಕೂಡ ತುಂಬ ಸುಖಕರವಾಗಿರುತ್ತೆ. ಹಾಗೆ ಅದರ ವೆಚ್ಚ, ದರ ಅಂತ ಹೇಳಿದ್ರೆ ಮಕ್ಕಳೇ ವೆಚ್ಚ ಅಂತ, ಅದರ ವೆಚ್ಚನೂ ಕೂಡ ಏನಿದೆ ಕಡಿಮೆಯ ಪ್ರಮಾಣದಲ್ಲಿ ಇದೆ ಅಂತ ಹೇಳಿಬಿಟ್ಟು ಆ ಚಿರತೆ ಏನು ಮಾಡ್ತು, ಅಲ್ಲಿ ಕೂತ್ಕೊಂತು. ಇಲ್ಲಿ ಕಡಿಮೆ ಅನ್ನೋದಕ್ಕೆ ವಿರುದ್ಧ ಪದ ಹೆಚ್ಚು, ಕಡಿಮೆ ಅನ್ನೋದಕ್ಕೆ ವಿರುದ್ಧ ಪದ ಮಕ್ಕಳೇ ಹೆಚ್ಚು. ಸುಖ ಅನ್ನೋದಕ್ಕೆ ಕೂಡ ವಿರುದ್ಧ ಪದ ದುಃಖ, ಸುಖ ಅನ್ನೋದಕ್ಕೆ ಅಪೋಸಿಟ್ಟು ದುಃಖ. ದರ ಅಂತ ಹೇಳಿದ್ರೆ ಮಕ್ಕಳೇ ವೆಚ್ಚ ಅಥವಾ ಬೆಲೆ. ಅರ್ಥ ಆಯ್ತಾ? ನೆಕ್ಸ್ಟು, ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಚ್ಚಿ ತನ್ನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮಣ ಸೆಳೆಯಿತು. ಕೊಕ್ಕಿನಿಂದ ಚೀಟಿ ತೆಗೆದುಕೊಂಡು ವಿಮಾನದ ಬಗ್ಗೆ ಹೀಗೆ ಹೇಳಿತು. ಈಗ ಚಿರತೆ ಸ್ಪರ್ಧೆ ಆಯಿತು. ಚಿರತೆ ಆದಮೇಲೆ ನವಿಲು. ನವಿಲು ನೋಡಲಿಕ್ಕೆ ಬಹಳ ಸುಂದರವಾದಂತಹ ಒಂದು ಪಕ್ಷಿ ಅಲ್ವಾ? ಅದರ ಗರಿಗಳು ಕೂಡ ಅನೇಕ ಬಣ್ಣಗಳಿಂದ ಕೂಡಿರುವಂತಹ ಒಂದು ಅಂಶವನ್ನು ನಾವು ಕಾಣಬಹುದು. ಹೀಗೆ ಅದು ಏನು ಮಾಡ್ತು ಅಂತ ಹೇಳಿದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತ, ಅಂದರೆ ಒಂದೊಂದು ಹೆಜ್ಜೆಯನ್ನು ಹಾಕ್ಕೊಂಡು ಅದೇನು ಮಾಡ್ತು, ತನ್ನ ಗರಿಯನ್ನು ಬಿಚ್ಚಿ ಒಂದು ಸಲ ಅದು ಶೇಕ್ ಮಾಡ್ತು. ಆ ಶೇಕನ್ನು ಮಾಡಿದ ತಕ್ಷಣ ಅಲ್ಲಿರುವಂತಹ ಪ್ರಾಣಿಗಳೆಲ್ಲ ಬಹಳ ಆಶ್ಚರ್ಯದಿಂದ ಅದರ ಒಂದು ನವಿಲಿನ ಒಂದು
ಗರಿಗಳ ಒಂದು ದೃಶ್ಯವನ್ನು ನೋಡಿ ಎಲ್ಲರಿಗೂ ಕೂಡ ಕಣ್ಮನ ಸೆಳೆಯುತ್ತೆ. ಆಗ ಅದು ಹಾಗೆ ಒಂದು ಹೆಜ್ಜೆಯನ್ನು ಹಾಕೋಂತ ಬಂದು ಆ ಕೊಕ್ಕಿನಿಂದ ಏನು ಮಾಡ್ತು, ಒಂದು ಚೀಟಿಯನ್ನು ತಗೊಳ್ಳುತ್ತೆ. ನೀವು ಅಲ್ಲಿ ದೃಶ್ಯವನ್ನು ಗಮನಿಸ್ಬೋದು ಮಕ್ಕಳೇ. ಆ ಕೊಕ್ಕಿನಿಂದ ಒಂದು ಚೀಟಿಯನ್ನು ತಗೊಂಡು ನೋಡುತ್ತೆ. ಆ ನವಿಲಿಗೆ ಸಿಕ್ಕದಂತಹ ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ ವಿಮಾನ. ಆ ವಿಮಾನದ ಬಗ್ಗೆ ನವಿಲು ಏನು ಮಾಡುತ್ತೆ ಅನ್ನೋದನ್ನು, ಏನು ಮಾತಾಡುತ್ತೆ ಅನ್ನೋದನ್ನು ನಾವೇನು ಮಾಡ್ಬೋದು ಮುಂದಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಕೂಡ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮಾಡಿದಂತಹ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಪಾಠವನ್ನು ನೀವು ನೀಟಾಗಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಆಯಿತಾ? ಮುಂದಿನ ತರಗತಿಯಲ್ಲಿ ನಾನು ಮುಂದುವರೆದಂತಹ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ ಮಕ್ಕಳೇ? ಇವತ್ತಿಗೆ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.